ನಾಳೆಯ ಫೈನಲ್ ಆಗುತ್ತಾ ಹಾಗಾದ್ರೆ ಹಾಸನದ ಜೆಡಿಎಸ್ ಟಿಕೆಟ್ ಎಸ್ ಈಗ ಆಲ್ರೆಡಿ ಯಾರಿಗೆ ಸಿಂಹಾಸನ ಅನ್ನುವಂತ ಪ್ರಶ್ನೆ ಮುಂದಾಗಿದೆ ಯಾರಿಗೆ ಹಾಸನದಲ್ಲಿ ಜೆಡಿಎಸ್ ನ ಟಿಕೆಟ್ ಫೈನಲ್ ಆಗುತ್ತೆ ಯಾರಿಗೆ ಸಿಗುತ್ತೆ ಅನ್ನುವಂತ ಗೊಂದಲಗಳು ಸಾಕಷ್ಟು ಇದೆ ಟಿಕೆಟ್ ಗೊಂದಲಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರ್ ಸ್ವಾಮಿ ಅವರು ಒಂದು ಇತಿಶ್ರೀ ಹಾಡ್ತಾರಾ ನಾಳೆ ಅರಸೀಕೆರೆ ತಾಲೂಕಿಗೆ ಭೇಟಿ ನೀಡಲಿದ್ದಾರೆ ಕುಮಾರ್ ಸ್ವಾಮಿ ಅರಸೀಕೆರೆಗೆ ಅಭ್ಯರ್ಥಿ ಘೋಷಣೆ ಮಾಡೋದಾಗಿ ಕುಮಾರಸ್ವಾಮಿ ಅವರು ಹೇಳಿದ್ರು ಯಾಕೆಂದ್ರೆ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ಮಾತುಗಳ ಹಿನ್ನೆಲೆ ಅರಸೀಕೆರೆ ಜೊತೆಗೆ ಹಾಸನ ಟಿಕೆಟ್ ಫೈಟ್ ಗೂ ಕೂಡ ಫುಲ್ ಸ್ಟಾಪ್ ಇಡುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಭವಾನಿ ರೇವಣ್ಣ ಟಿಕೆಟ್ ಬೇಕು ಅಂತ ಪಟ್ಟಿಡ್ತಾ ಇದ್ರು ಸ್ವರೂಪ್ ಪ್ರಕಾಶ್ ಇದ್ರು ಮಧ್ಯದಲ್ಲಿ ರೇವಣ್ಣ ಅವರು ಬಂದ್ರು ನಾಳೆ ಅರಸೀಕೆರೆಗೆ ಬಂದ ಕೂಡಲೇ ಹೆಚ್ಡಿ ರೇವಣ್ಣ ಪ್ರಜ್ವಲ್ ಸೂರಜ್ ಸೇರಿ ಜಿಲ್ಲೆಯ ಶಾಸಕರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ हासन के यार सूक्त अभ्यर्थी अंत चर्चा नडसलिदारे कुमार स्वामी फ्रीडम आपल कल्तु जेन साकणे माड्तिदिरा जेन तुप्पवन्न कोटिगू हेच्चु फ्रीडम आप बळकेदारिगे यावदे खर्चिल्दे माराट माडि ಆಲ್ರೆಡಿ ದೊಡ್ಡ ತಲೆನೋವಾಗಿತ್ತು ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು ಭವಾನಿ ರೇವಣ್ಣ ಅವರು ಟಿಕೆಟ್ ಬೇಕು ಅಂತ ಹೇಳಿದ್ರು ಅವರ ಪರವಾಗಿ ಪುತ್ರರಿಬ್ಬರು ಜೊತೆಗೆ ಅವರ ಪತಿಯಾಗಿರುವಂತ ರೇವಣ್ಣ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ರು ಸೋ ಹಾಗಾಗಿ ಎಲ್ಲರ ಅಭಿಪ್ರಾಯವನ್ನ ಪಡೆಕೊಂಡು ಹಾಸನದ ಟಿಕೆಟ್ ಫೈನಲ್ ಮಾಡುವಂತ ಸಾಧ್ಯತೆ ಇದೆ ತೀವ್ರ ಗೊಂದಲಕ್ಕೆ ಕಾರಣವಾಗಿರುವಂತ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರ ನಾಳೆ ಬಗೆಹರಿಯುವಂತ ಸಾಧ್ಯತೆ ಇದೆ ನಾಳೆ ಅರಸೀಕೆರೆಗೆ ಅಂತ ಬರ್ತಾ ಇದ್ದಾರೆ ಅಲ್ಲಿಗೆ ಬಂದ ಕೂಡಲೇ ರೇವಣ್ಣ ಪ್ರಜ್ವಲ್ ಜೊತೆಗೆ ಸೂರಜ್ ಎಲ್ಲರೂ ಕೂತ್ಕೊಂಡು ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನ ನಡೆಸುತ್ತಾರೆ ಎಲ್ಲೋ ಒಂದ ಕಡೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ರೆ ಕುಟುಂಬ ರಾಜಕಾರಣದ ಆರೋಪ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂತ ಮಾತುಗಳಿದೆ ಜೊತೆಗೆ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಬುಗಿಲೇಳುತ್ತೆ ಸೋ ಅದಕ್ಕಾಗಿ ರೇವಣ್ಣ ಅವರು ಕೂಡ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ನಾನೇ ನಿಂತುಕೊಳ್ತೀನಿ ಹಾಸನದಿಂದ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಸೋ ಗಮನಿಸಬೇಕು ನೋಡಬೇಕು ಏನಾಗುತ್ತೆ ಪ್ರೀತಂ ಗೌಡ ಅವರನ್ನ ಸೋಲಿಸಬೇಕು ಅಂತಂದ್ರೆ ಭವಾನಿ ರೇವಣ್ಣ ಅಥವಾ ರೇವಣ್ಣ ಅವರು ಯಾರಾದರೂ ನಿಂತುಕೊಳ್ಳಬೇಕು ಅನ್ನುವಂತದ್ದು ಅವರ ಲೆಕ್ಕಾಚಾರ ಆದರೆ ಮತದಾರರ ಒಲವು ಯಾರ ಕಡೆ ಇದೆ ಅನ್ನೋದು ಚುನಾವಣೆಯ ನಂತರ ಗೊತ್ತಾಗುತ್ತೆ ಸೋ ಸತ್ಯ ನಾಳೆ ಹಾಸನದ ಟಿಕೆಟ್ ಗೊಂದಲಕ್ಕೆ ತೆರೆ ಎಳೆಯುವ ರೀತಿ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರು ಇಸಿಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಎಲ್ಲರ ಜೊತೆ ಕೂತು ಮಾತುಕತೆಯನ್ನ ನಡೆಸಿಯೇ ನಿರ್ಧಾರ ತೆಗೆದುಕೊಳ್ಳುತ್ತೀವಿ ಆತ್ರೆ ಯಾಕೆ ಅಂತ ಹೇಳಿ ಆದರೆ ಭವಾನಿ ರೇವಣ್ಣ ಅವರು ಈ ಚುನಾವಣೆಯಲ್ಲಿಗೆ ಅನಿವಾರ್ಯ ಅಲ್ಲ ಅನ್ನೋ ಒಂದು ಮಾತಿಗೆ ನಾನು ಈಗಲೂ ಕೂಡ ಬದ್ಧನಾಗಿರ್ತೀನಿ ಅಂತ ನೆನ್ನೆ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು ಇದೆಲ್ಲ ಒಂದು ಕಡೆ ಕುಟುಂಬದಲ್ಲೂ ಕೂಡ ಸಾಕಷ್ಟು ಇರಿಸು ಮುರಿಸಿಗೆ ಕಾರಣವಾಗಿತ್ತು ಸೋ ಸದ್ಯ ಇದೆಲ್ಲ ಬೆಳವಣಿಗೆಗಳ ನಂತರ ಭವಾನಿ ರೇವಣ್ಣ ಅವರು ಕೂಡ ಬಹಳ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಸ್ವರೂಪ್ ಪ್ರಕಾಶ್ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ ಸೋ ಕಾರ್ಯಕರ್ತರಿಗೆ ಬೆಳೆಸಬೇಕು ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಸೋ ಸೂಕ್ತ ಅಭ್ಯರ್ಥಿಯನ್ನ ನೋಡಿ ನಾಳೆ ಇತ್ಯರ್ಥ ಮಾಡುವಂತ ಸಾಧ್ಯತೆ ಬಹುತೇಕ ಇದೆ ಒಂದ ಕಡೆ ಇದಿಷ್ಟು ಒಂದ ಕಥೆ ಆದ್ರೆ ಇನ್ನು ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ದಂಗಲ್ ಬಹಳ ಕಗ್ಗಂಟಾಗಿ ಉಳ್ಕೊಂಡಿದೆ ಇನ್ನು ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಕ್ಷೇತ್ರದಲ್ಲಿ ಸ್ವರೂಪ್ ಪ್ರಕಾಶ್ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಸ್ವರೂಪ್ಗೆ ಎಲ್ಲಿ ಹೋದ್ರೂ ಕೂಡ ಅಭೂತಪೂರ್ವ ಜನಬೆಂಬಲ ಸಿಗ್ತಾ ಇದೆ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಯಿಂದ ಉತ್ಸಾಹ ಕೂಡ ಜಾಸ್ತಿ ಆಗಿದೆ ನೆನ್ನೆ ಭವಾನಿಗೆ ಟಿಕೆಟ್ ಇಲ್ಲ ಅಂತ ಬಹಳ ಕಡಾಖಂಡಿತವಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಎಚ್ಡಿಕೆ ಮತ್ತೊಮ್ಮೆ ಸ್ಪಷ್ಟನೆ ನೀಡುತ್ತಿದ್ದಂತೆ ಕಾರ್ಯಕರ್ತರಲ್ಲಿ ಉತ್ಸಾಹ ಜಾಸ್ತಿ ಆಗಿದೆ ಸ್ವರೂಪ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಸ್ವರೂಪ್ ಬೆಂಬಲಿಗರು ಕುಮಾರಸ್ವಾಮಿ ಗೇಮ್ ಪ್ಲಾನ್ ಗೆ ಬದಲಾಗಿ ಬೇರೆಯದೇ ತಂತ್ರ ಹೆಣೆದಿದ್ದಾರೆ ರೇವಣ್ಣ ಸೋ ರೇವಣ್ಣ ಅವರು ಸ್ವರೂಪ್ ಜೊತೆ ಮಾತುಕತೆಯನ್ನ ಆಡೋದಕ್ಕೆ ನಿರ್ಧರಿಸಿದ್ರು ಸ್ವರೂಪ್ ತಾಯಿ ಜೊತೆಗೆ ಸ್ವರೂಪ್ ಇಬ್ಬರನ್ನು ಕೂಡ ಭೇಟಿ ಮಾಡಿದ್ರು ಎಲ್ಲೊಂದ ಕಡೆ ಸ್ವರೂಪ್ ಮನ ಒಲಿಸಿಬಿಟ್ರೆ ಎಲ್ಲಾ ಸಮಸ್ಯೆಗಳಿಗೂ ಒಂದು ಸೊಲ್ಯೂಷನ್ ಸಿಗುತ್ತಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ರೇವಣ್ಣ ಇದ್ದ್ರು ಸೋ ಏನಾಗುತ್ತೆ ನಾಳೆ ಗೊತ್ತಾಗುತ್ತೆ ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ